ನಮಸ್ಕಾರ, ನಾನು ನಿಮ್ಮ ಗಾನವಿ ಲಕ್ಷ್ಮಣ್, ಹೀರೋ ಮೂವಿಯ ಹೀರೋಯಿನ್. ಸೀರಿಯಲ್ ಪಯಣನೇ ಬೇರೆ ಥರ, ಅದ್ರ ಮೆಮರೀಸೇ ಬೇರೆ ಥರ. ಸೀರಿಯಲ್ಲು ಸೀತಾರಾಮ್ ಸರ್ ಜೊತೆ ವರ್ಕ್ ಮಾಡಿರೋ ಒಂದು ಎಕ್ಸ್ಪೀರಿಯೆನ್ಸು, ಅದನ್ನು ಎಲ್ಲೂ ಬೇರೆ ಕಡೆ ಕಂಪೇರ್ ಮಾಡೋದಕ್ಕಾಗಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಸಿನಿಮಾ ಬಂತು ಅಂದಾಗ ಸಿನಿಮಾಗೆ ಸೀರಿಯಲ್ಗೆ ಸ್ವಲ್ಪ ವ್ಯತ್ಯಾಸಗಳಿದೆ. ಅದೂ ಬೇರೆ ರೀತಿಯಾದ ಜರ್ನಿ. ಸೊ ಹಾಗಾಗಿ ನನಗೆ ಎರಡು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಕ್ಸೈಟ್ಮೆಂಟ್ ಮತ್ತು ಎನರ್ಜಿ, ಪ್ಯಾಷನ್ ಎಲ್ಲದೂ ಮೂವಿಗೆ ಹಾಕಿ ಅಲ್ಲಿ ವರ್ಕ್ ಮಾಡೋಷ್ಟೊತ್ತಿಗೆ ಅದೆಲ್ಲ ತೋರಿಸಿದ್ದೀನಿ. ಇವಾಗ ಕಾಮ್ ಆಗಿದ್ದೀನಿ, ಆ್ಯಸ್ ಅ ಆಡಿಯನ್ಸ್ ಹೋಗಿ ಮೂವಿನ ವಾಚ್ ಮಾಡಿಕೊಂಡು ಬರ್ತೀನಿ. ವೆರಿ ಸಿಂಪಲ್, ಹೋಮ್ಲಿ ಆಗಿದೆ. ಆದರೆ ಮಗಳು ಜಾನಕಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಎರಡು ಬೇರೆ ಬೇರೆ ಜಾನ್ರದಲ್ಲಿದೆ. ಚಿತ್ರತಂಡದ ಸಪೋರ್ಟ್ ಅದ್ಭುತವಾಗಿತ್ತು. ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಪೇಸು, ಪ್ರತಿಯೊಂದು ಸೀನ್ ಆದ ತಕ್ಷಣ ಅವರು ಎನ್ಕರೇಜ್ ಮಾಡ್ತಿದ್ದ ರೀತಿ, ಅವರ ಫೇಸ್ ಎಕ್ಸ್ಪ್ರೆಷನ್ಸೇ ನನಗೆ ಮೋಟಿವೇಟ್ ಆಗ್ತಿತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕೆ. ಸೊ ಇಟ್ ವಾಸ್ ವೆರಿ ವೆರಿ ಎಕ್ಸೈಟಿಂಗ್. ಶೂಟಿಂಗ್ ಪ್ಯಾಕಪ್ ಅಂದ ತಕ್ಷಣ ಎಲ್ಲ ಓಡ್ತಾ ಇದ್ವಿ. ಹಾಸ್ಟೆಲಲ್ಲಿ ಮಕ್ಕಳು ಓಡ್ತಾರಲ್ಲ ಆ ಥರ, ಯಾಕೆಂದರೆ ಅಲ್ಲಿ 4 ಜನಕ್ಕೆ ಮಾತ್ರ ಬಿಸಿನೀರು ಸಿಗ್ತಾ ಇತ್ತು. ಸೊ ಬಿಸಿನೀರು ಸಿಗಕ್ಕೆ ಯಾರಾದರೂ ಹೋಗ್ತಾರೆ ಅಂದರೆ ನಮಗೆ ಹೆದರಿಕೆ. ಯಾಕೆ ನನಗೆ ಮತ್ತು ನನ್ನ ಫ್ರೆಂಡಿಗೆ ಫಸ್ಟ್ ರೂಮ್ ಸಿಕ್ಕಿತ್ತು, ಹಾಗಾಗಿ ಲಾಸ್ಟಿಂದ ಫಸ್ಟ್ ರೂಮಿಗೆ ಬರೋಷ್ಟೊತ್ತಿಗೆ ನಮಗೆ ಬಿಸಿನೀರು ಖಾಲಿ ಆಗಿಬಿಡೋದು. ಸೊ ಬಿಸಿನೀರಿಂದೇ ಒಂದು ಬಿಗ್ ಇಶ್ಯೂ. ಫಸ್ಟ್ ನನಗೆಲ್ಲಾದರೂ ಬೇಗ ಪ್ಯಾಕಪ್ ಆಯಿತು ಅಂದ ತಕ್ಷಣ ನನಗೆ ಫುಲ್ ಖುಷಿ ಆಗೋದು, ಇವತ್ತು 4 ಬಕೆಟ್ ಬಿಸಿನೀರು ಸಿಗುತ್ತೆ ಅಂತ. ಎಲ್ಲ ಖಾಲಿ ಮಾಡಿರಬೇಕಿತ್ತು ಆ ಥರ ಅನಿಸ್ತಾ ಇತ್ತು. ಯಾಕಂದರೆ ಅಷ್ಟು ಚಳಿ ಇತ್ತು, ನಮಗೆ ಫುಲ್ ಒದ್ದೆ ಆಗಿರ್ತಿದ್ವಿ, ಮೈಯೆಲ್ಲ ಗೊಚ್ಚೆ ಆಗಿರ್ತಿತ್ತು. ಸೊ ಈ ಥರದ ಒಂದು ಎಕ್ಸ್ಪೀರಿಯೆನ್ಸು. ಆಮೇಲೆ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ನನಗೆ ಡ್ರೈವಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನನಗೆ ಡ್ರೈವಿಂಗ್ ಮಾಡೋಕ್ಕೆ ನನಗೆ ಟ್ರ್ಯಾಕ್ಟರ್ ಡ್ರೈವ್ ಮಾಡೋಕ್ಕೆ ಸಿಕ್ತು ಅಲ್ಲಿ. ಟ್ರ್ಯಾಕ್ಟರ್ ಹೇಗೆ ಅಂದರೆ ಒಂದು 24 ಜನನ ಕೂರಿಸ್ಕೊಂಡು ತೋಟದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀನಿ, ಅದರಲ್ಲೇ ಶೂಟ್ ಆಗಿದೆ. ದೆನ್ ಮೋಸ್ಟ್ ಟಫೆಸ್ಟ್ ಪಾರ್ಟ್ ಅಂದರೆ ನನಗೆ ಅಲ್ಲಿ ಮ್ಯಾನ್ ಪವರ್ ಕಡಿಮೆ. ಎಲ್ಲರಿಗೂ ಒಂದು 4 ಕೆಲಸ ಇರ್ತಿತ್ತು. ಸೊ ಇಲ್ಲಿ ಬ್ರೇಕ್ ಹಾಕೋದು ಅಂದರೆ ಯು ನೋ ರೈಟ್, ನನ್ನ ಸ್ಟ್ರೆಂತಿಗೂ ಟ್ರ್ಯಾಕ್ಟರ್ ಡ್ರೈವರ್ ಸ್ಟ್ರೆಂತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಬ್ರೇಕ್ ಹಾಕಬೇಕು ಅಂದರೆ ಅದ್ರ ಮೇಲೆ ನಿಂತ್ಕೋಬೇಕಿತ್ತು ನಾನು. ಸೊ ಅಲ್ಲಿ ಆ್ಯಕ್ಷನ್ ಸೀನ್ ನಡೀತಾ ಇರೋದು, ಸ್ಟಾಪ್ ಬ್ರೇಕ್ ಹಾಕಿದ ತಕ್ಷಣ ಅದ್ರ ಮೇಲೆ ನಿಂತ್ಕೊಂಡು ಇರ್ತಿದ್ದೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಎಲ್ಲ ನಿಂತಿದ್ದೀನಿ. ಸೊ ಇದೆಲ್ಲ ಒಂದು ಒಳ್ಳೆ ಮೆಮರಿ ಇದೆ. ಆ್ಯಂಡ್ ತುಂಬ ಎನರ್ಜೆಟಿಕ್ ಆಗಿತ್ತು, ನನಗೆ ಎಲ್ಲ ಥರದ ಎಕ್ಸ್ಪೀರಿಯೆನ್ಸಸ್ ಆಯಿತು ಇದರಲ್ಲಿ. ಸೊ ಇಟ್ಸ್ ಬ್ಯೂಟಿಫುಲ್. ಎಲ್ಲರಿಗಿಂತ ನಾನು ಮುಖ್ಯವಾಗಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವರಿಗೆ ಥ್ಯಾಂಕ್ಸ್, ರಕ್ಷಿತ್ ಆ್ಯಂಡ್ ಪ್ರಮೋದ್ ಸರ್. ಬಿಕಾಸ್ ಪಾಪ ಅವರು ಎಷ್ಟೆಷ್ಟೋ ದೂರ ದೊಡ್ಡ ಪಲಾವ್ ಇದನ್ನು ಪಾತ್ರೆನ ಹೊತ್ಕೊಂಡ್ಬರೋರು, ಅದೆಲ್ಲ ನೋಡಿ ತುಂಬ ಬೇಜಾರಾಗ್ತಿತ್ತು. ನಾವೇನು ಮಾಡೋಕ್ಕಾಗ್ತಿರಲಿಲ್ಲ, ಬಟ್ ದೇ ವರ್ ಡೂಯಿಂಗ್ ಎವ್ರಿಥಿಂಗ್. ಸೊ ಇನ್ನು ನೆಕ್ಸ್ಟು ನಾವು ಇದೇ ಥರ ಮಾಡೋಕ್ಕಾಗುತ್ತೋ ಇಲ್ಲ, ಮೋಸ್ಟ್ ಪ್ರಾಬ್ಲಿ ಆಗಲ್ಲ, ಇಷ್ಟು ಎಲ್ಲ ಮಾಡಿ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಬಟ್ ತುಂಬ ಮೆಮೊರಿಯಬಲ್ ಆಗಿತ್ತು ಈ ಎಕ್ಸ್ಪೀರಿಯೆನ್ಸ್ ಹೀರೋ ಮೂವಿದು.